नमस्कार वीक्षकरे ब्रह्मवाणी विशेष कार्यक्रम के स्वागत नानु चैत्र वीक्षकरे निमगे सरकारी उद्योग सिक्ता इल्वा अथवा उद्योग हलवारु रीतिया अडेतडेगळु उंटाग्ता इद्या उद्योग समस्येगळु हेच्चागिदे अदन्न याव रीति परिहार माड्कोळ्ळबेकु इदेल्लवन्न तिळिसिकोडोदक्के इवत्तिन कार्यक्रमदल्लि नम्म जोते इद्दारे हस्त सामुद्रिक तज्ञरु नवरत्न हरळुगळ तज्ञरु वास्तु तज्ञरादंतह ब्रह्मश्री डॉक्टर श्री विद्या शंकरानंद सरस्वती महागुरुजी अवरु बन्नि कार्यक्रम स्वागत महागुरुजी कार्यक्रम के स्वागत श्री लिंग भैरविगे नमस्कार विशेष कार्यक्रम ब्रह्मवाणी के आदरणीय स्वागत महागुरुजी साकष्टु जनक्के उद्योग इरोदिल्ल इन्नू साकष्टु जनक्के उद्योग इरुत्ते आदरे हलवारु रीतिया समस्येगळन्न अवरु एदुरिस्ता इर्तारे याके प्रति बारी नावु आलोचने माडुवंत संदर्भदोळगे ओब्बनिगे उद्योग बेके बेकागुत्ते ಗಂಡು ಕೂತು ಕೇಳ್ತಾನಂತೆ ಹೆಣ್ಣು ತಿರುಗಿ ಕೇಳ್ತಾಳಂತೆ ಇಲ್ಲಿ ಕೆಡುವಿಕೆ ಸ್ವಾಭಾವಿಕ ಆದರೆ ಯಾವುದರಿಂದ ಅನ್ನೋದು ಮಾತ್ರ ಪ್ರಶ್ನೆವಾಗಿ ಉಳಿಯುತ್ತೆ ಉದ್ಯೋಗವಿಲ್ಲದಂತಹ ಗಂಡನ್ನ ಅಥವಾ ಗಂಡಸನ್ನ ಮನೆಯವರಾಗಲಿ ಹೆಂಡತಿಯಾಗಲಿ ಲಂದೆಯಾಗಲಿ ಒಬ್ಬರು ಸಹ ಆತನ ಬಗ್ಗೆ ಯಾರು ಆಲೋಚನೆ ಮಾಡೋದಿಲ್ಲ ಈ ತರ ಒಂದು ಕೆಲಸವನ್ನು ನೋಡುವಂತಹ ಸಂದರ್ಭದಲ್ಲಿ ಅರ್ಹತೆ ಇದ್ದರೂ ಸಹ ಹಲವಾರು ಜನಕ್ಕೆ ಸರ್ಕಾರಿ ಉದ್ಯೋಗ ಆಗ್ತಿರೋದಿಲ್ಲ ಅರ್ಹತೆನೂ ಇರುತ್ತೆ ಯೋಗ್ಯತೆನೂ ಇರುತ್ತೆ ಆದರೆ ಸಿಗ್ತಾ ಇರೋದಿಲ್ಲ ಪ್ರಯತ್ನ ಪಾತ್ರ ಅವರು ಏನು ನಿಲ್ಲಿಸಿರೋದಿಲ್ಲ ಅದೇ ರೀತಿಯಾಗಿ ಇನ್ನೂ ಹಲವಾರು ಜನರಿಗೆ ಈ ಒಂದು ರೀತಿಯಾಗಿ ಉದ್ಯೋಗದಲ್ಲಿ ಪದೇ ಪದೇ ಬದಲಾವಣೆಗಳು ಆಗ್ತಾ ಇರುತ್ತವೆ ಬೇರೆ ಬೇರೆ ರೀತಿಯಾಗಿ ಒಂದು ಆರು ತಿಂಗಳು ಒಂದು ಕಡೆ ಕೆಲಸ ಮಾಡೋದು ಒಂದು ಎಂಟು ತಿಂಗಳು ಕೆಲಸ ಮಾಡೋದು ಮತ್ತೆ ಬಿಟ್ಟುಬಿಡೋದು ಮತ್ತೆ ಬೇರೆ ಕಡೆ ಕೆಲಸಕ್ಕೆ ಹೋಗುವಂಥದ್ದು ಈ ರೀತಿಯಾಗಿ ಪದೇ ಪದೇ ಬದಲಾವಣೆಗಳು ಯಾವುದೇ ರೀತಿಯಲ್ಲೂ ಉದ್ಯೋಗ ರಂಗದಲ್ಲಿ ಅವರಿಗೆ ಒಂದು ಕಾನ್ಸ್ಟೆಂಟ್ ಆಗಿರ್ತಕ್ಕಂತಹ ಒಂದು ದಾರಿ ಸಿಗ್ತಾ ಇರೋದಿಲ್ಲ ಯಾಕೆ ಈ ರೀತಿಯೆಲ್ಲ ಕಾರಣವಾಗುತ್ತೆ ಇಲ್ಲ ಇನ್ನೂ ಹಲವಾರು ಜನಕ್ಕೆ ಇನ್ನೊಂದು ಸ್ವಲ್ಪ ಸಮಸ್ಯೆ ಇರುತ್ತೆ ಉದ್ಯೋಗವೇನೋ ಇರುತ್ತೆ ಆ ಇದ್ದಂತಹ ಉದ್ಯೋಗ ಅವರಿಗೆ ಸಂಬಳ ಬರೋದಿಲ್ಲ ಎಲ್ಲೇ ಹೋಗ್ಲಿಕ್ಕೆಲ್ಲ ಅವ್ರ ಹಣೆ ಬರಹ ಇಷ್ಟೇ ಕೆಲಸ ಮಾಡ್ತಾರೆ ಗಾಣದ ಎತ್ತಿನ ಹಾಗೆ ದುಡಿತಾರೆ ಆದರೆ ಸಂಬಳ ಮಾತ್ರ ಅವ್ರ ಕೈಗೆ ಬರುವುದಿಲ್ಲ ಎಷ್ಟು ಸಮಸ್ಯೆಗಳನ್ನು ಪಾಪ ಎದುರಿಸ್ತಾರೆ ಅಂದರೆ ನೇರವಾದ ರಸ್ತೆ ಇದ್ದರೆ ಸೀದಾ ನಡ್ಕೊಂಡು ಹೋಗೋದು ಸುಲಭ ಸಿಗುತ್ತೆ ಎಲ್ಲಾದರೂ ಒಂದು ರೀತಿ ಕೊನೆ ಯಾಕಂದರೆ ನೇರಕ್ಕೆ ಯಾವಾಗಲೂ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಎಂಡಿಂಗ್ ಪಾಯಿಂಟ್ ಅಂತ ಇದ್ದೇ ಇರುತ್ತೆ ಅಂದರೆ ಪ್ರಾರಂಭಿಕ ಬಿಂದು ಮತ್ತು ಅಂತ್ಯ ಬಿಂದು ಇದ್ದೇ ಇರುತ್ತೆ ಸರಳ ರೇಖೆಗೆ ಆದರೆ ವೃತ್ತಕ್ಕೆ ಪ್ರಾರಂಭವೂ ಇಲ್ಲ ಅಂತ್ಯವೂ ಇಲ್ಲ ಸುತ್ತಬೇಕು 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 ಎಲ್ಲಿಂದ ಶುರು ಮಾಡಿದ್ದೆ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತೀನಿ ಗೊತ್ತಿಲ್ಲ ಗುರಿ ಇಲ್ಲದ ಪಯಣ ಯಾವುದು ಈ ಉದ್ಯೋಗ ರಂಗದಲ್ಲಿ ಏರಿಳಿತಗಳು ಉಂಟಾಗ್ತಾ ಇರುವಂಥದ್ದು ಗಾಣಕ್ಕೆ ಎತ್ತುಗಳನ್ನು ಹಾಕಿರ್ತಾರೆ ಸುತ್ತುತ್ತೆ ಎಲ್ಲಿವರೆಗೂ ಸುತ್ತುತ್ತೆ ಗೊತ್ತಿಲ್ಲ ಸುಮ್ಮನೆ ಸುತ್ತು 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 ಅದೇ ರೀತಿ ಉದ್ಯೋಗದಲ್ಲೂ ಸಹ ಹಲವಾರು ಜನರು ಈ ಕಂಪನಿಯಿಂದ ಆ ಕಂಪನಿಗೆ ಸುತ್ತು ಆ ಕಂಪನಿಯಿಂದ ಈ ಕಂಪನಿಗೆ ಸುತ್ತು ಇಲ್ಲಿಂದ ಇನ್ನೊಂದು ಕಡೆಗೆ ಹೋಗು ಮತ್ತೆ ಇನ್ನೊಂದು ಕಡೆಯಿಂದ ಇಲ್ಲಿಗೆ ಬಾ ಪುನಃ ಮತ್ತೆ ವರ್ಕ್ ಮಾಡಿದ ಕೆಲಸಕ್ಕೆ ಮತ್ತೆ ಬಾ ಈ ರೀತಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಇದಕ್ಕೆ ಮುಖ್ಯವಾಗಿ ನಿಂತುಕೊಳ್ಳುವಂತಹದ್ದು ಜಾತಕ ಆ ಜಾತಕದಲ್ಲಿ ತೊಂದರೆಗಳು ಬಂದಂತಹ ಸಂದರ್ಭದಲ್ಲಿ ಕರ್ಮ ಸ್ಥಾನದ ದೋಷಗಳು ಇದ್ದಂತಹ ಸಂದರ್ಭದಲ್ಲಿ ಈ ರೀತಿ ಪದೇ 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 ಬದಲಾವಣೆಗಳು ಆಗ್ತಾ ಇರುತ್ತವೆ ಎಷ್ಟೇ ದುಡಿದರೂ ಸಂಬಳ ಕೈಗೆ ಬರೋದಿಲ್ಲ ಬಂದದ್ದು ಸಾಕಾಗೋದಿಲ್ಲ ಇವರಿಗಿಂತ ಕಡಿಮೆ ಅರ್ಜಿಸ್ತಾ ಇರ್ತಾರೆ ಇವರಿಗಿಂತ ಕಡಿಮೆ ಸ್ತರದಲ್ಲಿ ಇರ್ತಾರೆ ಇವರಿಗಿಂತ ಎಲ್ಲದರಲ್ಲೂ ಕೆಳಮಟ್ಟದಲ್ಲಿ ಇರ್ತಾರೆ ಆದರೆ ಅಂಥವರು ಜೀವನದಲ್ಲಿ ಉತ್ತಮವಾಗಿರ್ತಾರೆ ಆದರೆ ಅವರಿಗಿಂತ ಇವರು ಮೇಲಿನ ಸ್ತರದಲ್ಲಿದ್ದು ಹೆಚ್ಚಿಗೆ ಸಂಬಳ ತಗೊಂಡು ಅವರಿಗಿಂತ ಉನ್ನತವಾದಂಥ ಜೀವನದ ಮಟ್ಟ ಅಂತ ಸಮಾಜದಲ್ಲಿ ಗುರುತಿಸಿಕೊಂಡಿದ್ರು ನೆಮ್ಮದಿಯುತವಾಗಿರುವಂತಹ ಜೀವನವನ್ನು ಸಾಗಣೆ ಮಾಡೋಕ್ಕೆ ಸಾಧ್ಯವಾಗುವುದಿಲ್ಲ ಕಾರಣ ಜಾತಕವಾಗಿರುತ್ತೆ ಓಕೆ ಮಹಾಗುರುಜಿ ಅವರೇ ಮತ್ತಷ್ಟು ಮಾತನಾಡೋಣ ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ರಾಘವೇಂದ್ರ ಕರೆ ಮಾಡಿದರೆ ಬಳ್ಳಾರಿಯಿಂದ ನಮಸ್ತೆ ನಮಸ್ತೆ ಮೇಡಮ್ ಯಾರ ಬಗ್ಗೆ ಕೇಳಬೇಕು ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು ಓಕೆ ಮಹಾಗುರುಜಿ ಅವರಿದ್ದಾರೆ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿ ನಮಸ್ತೆ ಗುರುಗಳೇ ನಮಸ್ತೆ ಹೇಳಿ ಗುರುಗಳೇ ಉದ್ಯೋಗದ ಸಂಬಂಧಪಟ್ಟಂಗೆ ಕೇಳ್ಬೇಕಿತ್ತು ಗುರುಗಳೇ ಯಾವ್ದು ಜಾಬ್ ಆಗ್ತಾ ಇಲ್ಲ ಕೆಲವರು ಫಸ್ಟ್ ಗೆ ಇಂಟ್ರೆಸ್ಟ್ ತೋರಿಸ್ತಾರೆ ಗುರುಗಳೇ ಆಮೇಲೆ ಏನು ಹೇಳ್ದೇನೆ ರೆಸ್ಪಾನ್ಸೇ ಮಾಡಲ್ಲ ಹೆಂಗೆ ಗುರುಗಳೇ ಕೆಲವು ಜಾಬ್ ಇದ್ರೂ ಕಂಟಿನ್ಯೂ ಇರಲ್ಲ ಗುರುಗಳೇ ಅರ್ಧಕ್ಕೆ ನಿಲ್ಲುತ್ತೆ
ಹಂಗಾಗಿ ನನಗೆ ಮತ್ತೆ ಯಾವಾಗ ಉದ್ಯೋಗ ಸಿಗುತ್ತೆ ಅನ್ನೋದೇ ಒಂದು ಏನು ಪ್ರಾಬ್ಲಮ್ ಓದಿದ್ದೀರಿ ಆಗ್ಬಿಡುತ್ತೆ. ನೀವು ಏನ್ ಗುರುಗಳೇ, ಏನು ಓದಿದ್ದೀರಿ? ಡಬಲ್ ಡಿಗ್ರಿ ಆಗಿದ್ ಗುರುಗಳೇ, MA ಆಗಿದೆ, MA ಮಾಡ್ಕೊಂಡಿದ್ ಗುರುಗಳೇ. ಈ ಅತಿಯಾಗಿ ಓದಿದವ್ರದೆಲ್ಲ ಇದೇ ಒಂದು ಸಣ್ಣ ಸಮಸ್ಯೆ. ನಾನು ಹಲವಾರು ಜನರನ್ನ ನೋಡಿದ್ದೀನಿ, ಗೋಲ್ಡ್ ಮೆಡಲಿಸ್ಟ್ಗಳಾಗಿರ್ತಾರೆ, ಆದರೆ ಅವ್ರಿಗೆ ಉದ್ಯೋಗ ಸಿಗಲ್ಲ ಅನ್ನುವಂತಹ ತೊಂದರೆ ಸರ್ವೇ ಸಾಮಾನ್ಯವಾಗಿ ಎದುರಿಸ್ತಿರ್ತಾರೆ. ಯಾಕೆ ಅಂದರೆ ಒಂದು ಕೋಡ್ ಇರಬಹುದೇನೋ, ನಾನು ಜಾಸ್ತಿ ಓದಿದ್ದೀನಿ, ನನ್ನ ಓದಿಗೆ ತಕ್ಕ ಹಾಗೆ ಸಂಬಳ ಬೇಕು ಅಂತ. ಬಟ್ ಈಗ ನಾವು ಪ್ಯಾಂಡಮಿಕ್ ಟೈಮ್ನಲ್ಲಿ ನನ್ನ ಓದು, ನನ್ನ ಅಸ್ತಿತ್ವವನ್ನೆಲ್ಲ ಒಂದು ಸ್ವಲ್ಪ ಬದಿಗಿಟ್ಟರೆ ನಾವು ಜೀವನ ಸಾಗಿಸಬಹುದು, ಇಲ್ಲಾಂದರೆ ಆಗಲ್ಲ. ಆದರೆ ನಿಮ್ಮ ಪ್ರಶ್ನೆಗೆ ಖಂಡಿತವಾಗ್ಲೂ ಉತ್ತರ ಸಿಗತ್ತೆ. ಇವತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆಯೇ ಮಾತಾಡ್ತಾ ಇರೋದ್ರಿಂದ ಕಾರ್ಯಕ್ರಮವನ್ನು ಪೂರ್ತಿ ನೋಡಿ ಕೊನೆ ಭಾಗದಲ್ಲಿ ಖಂಡಿತವಾಗ್ಲೂ ಪರಿಹಾರ ಏನು ಮಾಡಿಕೊಂಡ್ರೆ ಒಂದು ಸ್ಥಿರವಾದಂಥ ಉದ್ಯೋಗವನ್ನು ಪಡ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ. ಹುಲಿಗೆಮ್ಮ ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆ ಮೇಡಮ್. ಓಕೆ, ಮಹಾಗುರುಜಿ ಅವರಿದ್ದಾರೆ ಅಮ್ಮ, ಮಾತನಾಡಿ, ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಗುರುಜಿ, ನಾನು ಇವಾಗ 6 ತಿಂಗಳ ಗರ್ಭಿಣಿ, ಹೊಟ್ಟೆ ಬೇನೆ ಬಹಳ ಗುರುಜಿ. ಕೈ ಸ್ವಲ್ಪ ಜೋರಾಗಿ ಮಾತಾಡಿ. ಕೈ ಕಾಲ ಅರಿಯತ್ತವ ಗುರುಜಿ, ಹೊಟ್ಟೆ ಬೇನೆ, 6 ತಿಂಗಳ ಗರ್ಭಿಣಿ ಗುರುಜಿ, ಹೊಟ್ಟೆ ಬಹಳ ಬೇನೆ ಆಗ್ತದ ಗುರುಜಿ. ಹಂಗೆ ಕೈ ಕಾಲ ಅರಿಯೋದು, ಹೊಟ್ಟೆ ನಿದ್ರೆ ಇಲ್ಲ ಗುರುಜಿ, ಬಹಳ ಕಷ್ಟ ನಮ್ಗೆ. ಅಂದ್ರೆ ಹೊಟ್ಟೆ ಕೆಳಭಾಗ ನೋವಾಗತ್ತ ಅಥವಾ ಹೊಟ್ಟೆ ಮಧ್ಯದಲ್ಲಿ ಏನಾದ್ರು ನೋವು ಶುರುವಾಗತ್ತ? ಕೆಳಗ ಮ್ಯಾಲ ಗುರುಜಿ. ಪೂರ್ತಿ ಹೊಟ್ಟೆ ಪೂರ್ತಿ? ಅಂದ್ರೆ ಅದಕ್ಕೇನ್ ಸಮಯವಿದೆಯಾ ಅಥವಾ ಬೆಳಗ್ಗೆಯಿಂದ ಒಂದೇ ಹಂತದಲ್ಲಿ ಇರುತ್ತಾ? ಎಷ್ಟು ದಿವಸದಿಂದ ಈ ಸಮಸ್ಯೆ ಬರ್ತಿದ್ಯಮ್ಮ? ಇಲ್ಲೇ ಗುರುಜಿ, ನಾನು ಫಸ್ಟ್ ಮಗುವಿನ ಹಂಗೆ ಗುರುಜಿ, ನಿದ್ರೆನೇ ಇಲ್ಲ ಗುರುಜಿ. ಮೊದಲನೇದು ಸಿಸೇರಿಯನ್ ಆಯ್ತಾ ಅಥವಾ ನಾರ್ಮಲ್ ಡೆಲಿವರಿನ? ಸಿಸೇರಿಯನ್ ಆಗಿದೆ. ಸೊ ಹಾಗಾಗಿ ಕೆಲವೊಂದು ನೋಡಿ, ಮನೆಯಾಗನು ಬಹಳ ಸಮಸ್ಯೆ ಗುರುಜಿ, ರೊಕ್ಕ ದುಡ್ಡು ಇರೋದಿಲ್ಲ. ನೋಡಿ, ಭಗವಂತನು ಸಮಸ್ಯೆಗಳ ಆಗರ, ಸಮಸ್ಯೆಗೆ ಒಡೆಯನು ಯಾರು ಅಂತಂದ್ರೆ ಅವನೇ ಭಗವಂತ, ದುಃಖಕ್ಕೆ ಒಡೆಯನು ಯಾರು ಅಂದ್ರೆ ಅವನೇ ಭಗವಂತ. ಸ್ವತಃ ದುಃಖಿ, ಸ್ವತಃ ಕಷ್ಟಜೀವಿ ಅವ ಅಂಥವನೇ ಯಾರು ಅಂದ್ರೆ ಭಗವಂತ. ಅಂಥ ಭಗವಂತನಿಗೆ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ. ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಇರೋದಿಲ್ವಾ? ಆದರೆ ಅವನು ಸಮಸ್ಯೆ ಅನುಭವಿಸಬಹುದು, ಆದರೆ ಅವನ್ನ ನಂಬಿದವಂಥವ್ರನ್ನ ಯಾವತ್ತಿಗೂ ಸಮಸ್ಯೆಗೆ ಒಳಪಡಿಸೋದಿಲ್ಲ. ನೀವು ಏನು ಮಾಡಿ ಅಂದರೆ, ನೀವೊಂದು ಸ್ವಲ್ಪ ಊಟದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಅದು ಯಾವ ರೀತಿ ಬದಲಾವಣೆ ಅನ್ನೋದನ್ನು ನಾನು ನಿಮಗೆ ಆಫೀಸಿಗೆ ಫೋನ್ ಮಾಡಿ ನಾನು ತಿಳಿಸ್ಕೊಡ್ತೀನಿ. ಆದರೆ ಊಟದ ನಂತರದಲ್ಲಿ ಒಂದು ಲೋಟ ಮಜ್ಜಿಗೆ ಸ್ವಲ್ಪ ಹಿಂಗನ್ನು ಹಾಕಿ ಕುಡಿತಾ ಬರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮಧ್ಯಾಹ್ನ ಮತ್ತು ರಾತ್ರಿ ಊಟದಲ್ಲಿ ಖಂಡಿತವಾಗ್ಲೂ ಆ ನೋವುಗಳಿರಲಿ, ಆ ಕಾಲೆಲ್ಲ ಉರಿ ಬರುತ್ತೆ ಅಂತ ಹೇಳ್ತೀರಿ, ಅದೆಲ್ಲವೂ ಸಹ ನಿವಾರಣೆ ಆಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನು ಗುರುಜಿ, ನಾವು ಮಾತನಾಡ್ತಾ ಇದ್ವಿ ಉದ್ಯೋಗದ ಬಗ್ಗೆ ಮಾತನಾಡ್ತಾ ಇದ್ವಿ, ತಿಳಿಸ್ಕೊಡಿ. ಈ ಉದ್ಯೋಗ ಅಂತ ಬರುವಂತಹ ಸಂದರ್ಭದಲ್ಲಿ ಈ ಯಾಕೆ ಈ ರೀತಿ ತೊಂದರೆಗಳೆಲ್ಲ ಬರುತ್ತವೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ನೋಡಿ, ಈ ತೊಂದರೆಗಳು ಬರತಕ್ಕಂಥದ್ದು ಜಾತಕದಿಂದ 10ನೇ ಮನೆಯಿಂದ ಅಂತ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಥದ್ದು. ಯಾವ ಗ್ರಹದ ಕಾಂಬಿನೇಷನ್ ಅನ್ನೋದು ಬಹಳ ಮುಖ್ಯ. ಕೆಲವೊಮ್ಮೆ ಅರ್ಹತೆ ಇರುತ್ತೆ, ಸರ್ಕಾರ ಉದ್ಯೋಗ ಸಿಗ್ತಿರೋದಿಲ್ಲ. ಯಾರಿಗೆ ಜಾತಕದಲ್ಲಿ ಸೂರ್ಯ ಚೆನ್ನಾಗಿರ್ತಾನೆ ಅಂಥವರಿಗೆ ಈ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗಗಳು ಚೆನ್ನಾಗಿರ್ತವೆ. ಆದರೆ ಕೆಲವೊಮ್ಮೆ ಸೂರ್ಯ ಜಾತಕದಲ್ಲಿ ಉಚ್ಚಸ್ಥಾನದಲ್ಲೇ ಇರ್ತಾನೆ, ಸ್ವಕ್ಷೇತ್ರದಲ್ಲೇ ಇರ್ತಾನೆ, ಮಿತ್ರಕ್ಷೇತ್ರದಲ್ಲೇ ಇದ್ದು ಲಗ್ನಕ್ಕೆ ಮಿತ್ರನೋ ಅಧಿಮಿತ್ರನೋ ಆಗಿರ್ತಾನೆ, ಆದರೂ ಸಹ ಉದ್ಯೋಗ, ಸರ್ಕಾರಿ ಉದ್ಯೋಗ ಸಿಗ್ತಾ ಇರೋದಿಲ್ಲ. ಯಾಕೆ ಅಂದರೆ ಅಲ್ಲಿ ಗ್ರಹಗಳ ಕಾಂಬಿನೇಷನ್ನ ನೋಡಬೇಕಾಗತ್ತೆ. ಆ ಗ್ರಹಗಳ ಕಾಂಬಿನೇಷನ್ನು ಸೂರ್ಯನೊಟ್ಟಿಗೆ ಶನಿ ಏನಾದರೂ ಇದ್ದಾಗ ಅಥವಾ ಸೂರ್ಯನೇನಾದರೂ ದ್ವಿಸ್ವಭಾವ ರಾಶಿಗಳಲ್ಲಿ ಸಿಲುಕಿ ಹಾಕಿಕೊಂಡಾಗ, ಸೂರ್ಯನ ಜೊತೆಗೆ ಬೇರೆ ಗ್ರಹಗಳ ಬುಧನ ಸಂಯೋಗವಾಗಲಿ ಅಥವಾ ಬೇರೆ ರೀತಿಯಾಗಿ ಚಂದ್ರನ ಸಂಯೋಗವಾಗಲಿ ಇದ್ದಂಥ ಸಂದರ್ಭದಲ್ಲೂ ಅಷ್ಟೇ, ಕರ್ಮಭಾವದಲ್ಲಾಗಿದ್ದಾಗ ಉದ್ಯೋಗ ರಂಗದಲ್ಲಿ ಏರಿಳಿತಗಳು ಬಹಳಷ್ಟು ಸರ್ವೇ ಸಾಮಾನ್ಯವಾಗಿ ಕಾಡುವಂಥದ್ದು. ಸೂರ್ಯನೊಟ್ಟಿಗೆ ಇನ್ನೂ ಹಲವಾರು ಗ್ರಹಗಳ ಕಾಂಬಿನೇಷನ್ನು ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗುರುತು ಮಾಡಬಹುದು. ಓಕೆ ಗುರುಜಿ, ಅದರ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ. ಶಿವರಾಜು ಕರೆ ಮಾಡಿದ್ದಾರೆ. ನಮಸ್ತೆ, ನಮ್ ಧ್ವನಿ ಕೇಳಿಸ್ತಾ ಇದ್ಯಾ? ನಮಸ್ತೆ. ಯಾರ ಬಗ್ಗೆ ಕೇಳ್ಬೇಕು? ಮೇಡಮ್, ನಮ್ಗೆ ನಮ್ ಬಗ್ಗೆ ಮೈಸೂರಿನ ಮೇಡಮ್, ಶಿವರಾಜು ಅಂತ. ಓಕೆ, ಮಹಾಗುರುಜಿ ಅವರಿದ್ದಾರೆ, ಮಾತನಾಡಿ, ಪ್ರಶ್ನೆ ಏನಿದೆ ಕೇಳಿ.
ಮೇಡಮ್ ಇದು ಕೆಲಸ ಗಾರೆ ಕೆಲಸ ಮಾಡ್ತಾ ಇದ್ದ ಹೇಳಿ ಹೇಳಿ ಸರ್ ಗಾರೆ ಕೆಲಸ ಮಾಡ್ತಾ ಇದ್ದ ಈ ಕೆಲಸ ಕಾರ್ಯ ಯಾವ್ದು ಆಯ್ತಲ್ಲ ಸರ್ ಅದಕ್ಕೆ ಸರ್ ಸ್ವಂತ ಕೆಲಸ ಮಾಡ್ತದೆ ಇವಾಗ ಬೇರೆ ಹತ್ರ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನೋಡಿ ಕಳೆದ ಒಂದೂವರೆ ವರ್ಷದಿಂದ ಎಲ್ಲರ ಬದುಕು ಇದೇ ಆಗಿರೋದು ಸ್ವಂತವಾಗಿದ್ದವರು ಮತ್ತೊಬ್ಬರ ಕೈ ಕೆಳಗೆ ಹೋಗಬೇಕಾಗಿದೆ ಅನಿವಾರ್ಯದ ಪರಿಸ್ಥಿತಿ ಇದು ಹೀಗೆ ಉಳಿದಿರೋದಿಲ್ಲ ಖಂಡಿತ ಬದಲಾವಣೆ ಆಗುತ್ತೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಈ ಸೆಪ್ಟೆಂಬರ್ನ ನಂತರದಲ್ಲಿ ಪ್ರತಿಯೊಂದು ಬದಲಾವಣೆ ಆಗಲೇಬೇಕು ಬದಲಾವಣೆ ಜಗತ್ತಿನ ನಿಯಮ ಆ ಸೂರ್ಯನಲ್ಲೂ ನಾವು ಬದಲಾವಣೆ ನೋಡಿದ್ದಾಗಿದೆ ಚಂದ್ರನಲ್ಲೂ ಬದಲಾವಣೆ ನೋಡಿದ್ದಾಗಿದೆ ಕೊನೆಯದಾಗಿ ಅಮ್ಮ ಮಾಡಿದ ಅಡುಗೆಯಲ್ಲೂ ನಾವು ಬದಲಾವಣೆ ನೋಡಿದ್ದು ಆಗಿದೆ ಇನ್ನೇನೂ ಇಲ್ಲ ಖಂಡಿತ ಜೀವನವು ಬದಲಾಗುತ್ತೆ ಯೋಚನೆ ಮಾಡಬೇಡಿ ವಿರಾಮದ ನಂತರ ಬ್ರಹ್ಮವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ಶಿವರಾಜು ಕರೆ ಮಾಡಿದರೆ ಕಗಲಿಪುರದಿಂದ ನಮಸ್ತೆ ನಮಸ್ತೆ ಮೇಡಮ್ ಯಾರ ಬಗ್ಗೆ ಕೇಳಬೇಕು ನಮ್ಮ ಬಗ್ಗೆ ಮತ್ತೆ ಮ್ಯಾಮ್ ಓಕೆ ಮಹಾಗುರುಜಿ ಅವರಿದ್ದಾರೆ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿ ನಮಸ್ತೆ ಗುರುಜಿ ನಮಸ್ತೆ ಮಗು ಹೇಳಿಪ್ಪ ಸರ್ ಮದುವೆಗೆ 4 ವರ್ಷ ಆಗಿತ್ತು ಆಮೇಲೆ ನಾವು ಪ್ಲಾನಿಂಗ್ ಏನ್ ಮಾಡಿರ್ಲಿಲ್ಲ ಲಾಸ್ಟ್ ವರ್ಷ ಪ್ಲಾನಿಂಗ್ ಮಾಡಿದ್ರೆ ಬಟ್ ಅದು ಅಬಾರ್ಷನ್ ಆಗೋಯ್ತು ಮತ್ತೆ ಅವ್ರಿಗೂ ಕೂಡ ಕೆಲಸ ಸರಿಯಾಗಿ ಯಾವ್ದು ಸಿಗ್ತಾ ಇಲ್ಲ ನಾನು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರಿ ಅವರು ಈಗ ಯಾವ್ದೋ ಒಂದು ಬ್ರಾದರಿ ಆರ್ಗಾನಿಕ್ಸ್ ಇದ್ರಲ್ಲಿ ಹೋಗ್ತಾ ಇದಾರೆ ಸರ್ ಮಕ್ಕಳಾಗ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆ ಕೇಳ್ತಿದ್ದೀರಿ ಹೌದು ಸರ್ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಈ ಭೂಮಿಗೆ ತಾಯಿ ಆದಂತಹ ಮಾತೆ ಇದ್ದಾಳೆ ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿರುವಂತಹ ಮಹಾಲಕ್ಷ್ಮಿ ಮದ್ರಲಕ್ಕಮ್ಮ ದೇವಸ್ಥಾನಕ್ಕೆ ಒಮ್ಮೆ ಹೋಗಿ ಆಕೆಯಲ್ಲಿ ಹರಕೆ ಮಾಡಿ ಬನ್ನಿ ಪೂಜೆ ಮಾಡಿ ಬನ್ನಿ ಖಂಡಿತವಾಗ್ಲೂ ಆ ಮಹಾಮಾತೆ ಸರ್ವೇಶ್ವರಿ ನಿಮ್ಗೆ ಅನುಕೂಲ ಮಾಡಿಕೊಡ್ಲೇಬೇಕು ಕ್ಷೇತ್ರಪಾಲಕನಾದಂತಹ ಧೂತರಾಯ ಇದ್ದಾನೆ ಅವನ ಪೂಜೆಯನ್ನು ನೆರವೇರಿಸಿ ಹರಕೆ ಮಾಡಿಕೊಂಡು ಬನ್ನಿ ಆ ಮಹಾಲಕ್ಷ್ಮಿ ಮದ್ರಲಕ್ಕಮ್ಮ ಚಿಕ್ಕನಾಯಕನಹಳ್ಳಿಯಲ್ಲಿರುವಂಥದ್ದು ಶುಕ್ರವಾರದ ಬಾಗಿಲಿನ ಹತ್ರ ಕೋಟೆನಲ್ಲಿ ಖಂಡಿತವಾಗ್ಲೂ ಆ ದೇವಸ್ಥಾನಕ್ಕೊಮ್ಮೆ ಭೇಟಿ ಕೊಟ್ಟು ಬನ್ನಿ ಲಾಕ್ಡೌನ್ ಎಲ್ಲ ಮುಗಿದ ಮೇಲೆ ಆ ದೇವಸ್ಥಾನಕ್ಕೆ ಫೋನ್ ಮಾಡಿ ಕೇಳ್ಕೊಳ್ಳಿ ದೇವಸ್ಥಾನ ಓಪನ್ ಇದೆಯಾ ಓಡಾಡಬಹುದಾ ನಿಮ್ಮ ಆರೋಗ್ಯ ಪ್ರತಿಯೊಬ್ಬರ ಆರೋಗ್ಯಗಳು ಸಹ ಬಹಳ ಮುಖ್ಯವಾಗಿದೆ ಅನುಕೂಲ ಮಾಡಿಕೊಂಡು ಒಮ್ಮೆ ಹೋಗಿ ಬನ್ನಿ ನೋಡ್ತಾ ಇರಬಹುದು ಅಮ್ಮನವರ ದರ್ಶನವನ್ನು ವಿಂಡೋಸಲ್ಲಿ ನೀವು ನೋಡ್ತಿದ್ದೀರಿ ಇಲ್ಲಿಂದನೇ ದರ್ಶನ ಮಾಡಿಕೊಂಡು ಒಮ್ಮೆ ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಮ್ಮನವರು ನಿಮಗೆ ಆದಷ್ಟು ಬೇಗ ಒಳ್ಳೆಯ ಸಂತಾನವನ್ನು ಕರುಣಿಸ್ತಾಳೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಮಾತೆಯರಿಗೆಲ್ಲ ಮಹಾಮಾತೆ ಅದಕ್ಕೆ ಹೇಳೋದು ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಅಂತ ಶ್ರೀಮಾತಾ ಅಂತ ಹೇಳಿದ್ರೆ ಇಡೀ ಲೋಕಕ್ಕೆ ಮಾತಾ ಅಂತ ಸೊ ಆ ದೇವಿಯನ್ನು ನಂಬಿ ಅವಳ ಆರಾಧನೆ ಪೂಜೆಯಲ್ಲಿ ತೊಡಗಿಸ್ಕೊಳ್ಳಿ ಖಂಡಿತವಾಗ್ಲೂ ಆದಷ್ಟು ಬೇಗ ಒಳ್ಳೇದಾಗಲಿ ಅಮ್ಮನವ್ರನ್ನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ನಿಮ್ಗೆ ಆದಷ್ಟು ಬೇಗ ಸತ್ಸಂತಾನ ಪ್ರಾಪ್ತವಾಗಲಿ ಶುಭಮಸ್ತು ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ನಂದಿನಿ ಕರೆ ಮಾಡಿದರೆ ಮಂಡ್ಯದಿಂದ ನಮಸ್ತೆ ಮಾ ನಮಸ್ತೆ ಮೇಡಮ್ ಯಾರ ಬಗ್ಗೆ ಕೇಳಬೇಕು ನನ್ನ ಬಗ್ಗೆನೆ ಮೇಡಮ್ ಓಕೆ ಮಾ ಮಹಾಗುರುಜಿ ಅವರಿದ್ದಾರೆ ಮಾ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿ ನಮಸ್ತೆ ಗುರುಜಿ ನಮಸ್ತೆ ಅಮ್ಮ ಹೇಳಿ ನಾನು ಮದುವೆ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ ತುಂಬಾ ತಡ ಆಯ್ತು 28 ಏಜ್ ಮತ್ತೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇರುವಂತ ಹುಡುಗನ್ನೇ ನೋಡ್ತಾ ಇದೀವಿ ಅದಕ್ಕೆ ಕೇಳ್ಬೇಕು ಗುರುಜಿ ಯಾಕಮ್ಮ ಬೇರೆ ಕೆಲಸದಲ್ಲಿ ಇರೋರು ಸಾಕಲ್ಲ ಅಂತಾನ ನಮ್ಗ ಆಸೆ ಇರುತ್ತಲ್ವ ಗುರುಜಿ ಆಸೆ ಸರಿ ಜೀವನದಲ್ಲಿ ವಯಸ್ಸಾಗ್ತಿದೆ ಅಲ್ವಾ 30 ದಾಟಿದ್ರೆ ಯಾರು ಬರೋದು ಇಲ್ಲ ಹತ್ರಕ್ಕೆ ಅಂತ ಸಂದರ್ಭದಲ್ಲಿ ಮದುವೆ ಮಾಡ್ಕೊಂಡು ಪ್ರಯೋಜನವೇನು ಒಂದು ಒಳ್ಳೆ ವರ ಚೆನ್ನಾಗಿ ನೋಡ್ಕೊಳ್ಳುವಂತವನು ಕಣ್ಣಿನ ರೆಪ್ಪೆ ಹಾಗೆ ಕಾಯುವಂತಹವನು ಜೀವನವನ್ನ ಅರ್ಥ ಮಾಡಿಸಿಕೊಂಡು ನಿನಗೆ ಬೇಕಾದ ಸೌಕರ್ಯ ಕೊಡುವವನು ಸಿಕ್ಕಿದ್ರೆ ಯಾಕಾಗಬಾರ್ದು ಸಹಜ ಆದ್ರೆ ಆಸೆಗಳ ಬದುಕಿಗೆ ಮೂಲ ಆಗಬಾರ್ದು ಅಲ್ವಾ ತಪ್ಪಲ್ವಾ ವಯಸ್ಸಿದ್ದಾಗ ಪ್ರಯತ್ನ ಪಡಬೇಕು ವಯಸ್ಸು ಆದ್ಮೇಲೆಲ್ಲ ಪ್ರಯತ್ನ ಈಗಾಗಲೇ 28 ಕಳೆದಿದೆ ಸಿಕ್ಕಿದ್ರೆ ಸಂತೋಷ ನೀವೇ ಮಾಡ್ಕೊಳ್ತಾ ಇರುವಂತಹ ಕೆಲವೊಂದು ಸ್ವಯಂಕೃತ ಅಪರಾಧಗಳಿಗೆ ಬೇರೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಎಷ್ಟೋ ಜನ ಪಾಪ ಗಂಡು ಮಕ್ಕಳು ಚೆನ್ನಾಗಿರ್ತಕ್ಕಂಥವ್ರು ಮದುವೆ ಆಗದೆ ಒದ್ದಾಡ್ತಿರ್ತಾರೆ ಒಳ್ಳೆ ಕೆಲಸ ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಪ್ರತಿಯೊಂದು ಇರುತ್ತೆ ಆದರೆ ಹೆಣ್ಣು ಈ ರೀತಿಯಾಗಿ ಗೌರ್ನಮೆಂಟ್ ಕೆಲಸ ಕುಡುಕನೋ ಅಥವಾ ಹೆಂಡತಿ ಪೀಡಕನೋ ಆಗಿರ್ತಾರೆ ಏನು ಮಾಡ್ತೀರಿ ಗೌರ್ಮೆಂಟ್ ಕೆಲಸ ಕಟ್ಕೊಂಡು ಉಪಕಾರ ಹಾಕಿ ನೆಕ್ಕಕ್ಕಾಗಲ್ಲ ಈಗೆಲ್ಲ ಪ್ರೈವೇಟೈಸೇಷನ್ ಆಗ್ತಾ ಇದೆ ಗೌರ್ಮೆಂಟ್ ಕೆಲಸ ಅನ್ನೋದು ಇನ್ನೊಂದು 6-7 ವರ್ಷಕ್ಕೆ ಇರೋದೇ ಇಲ್ಲ ಏನು ಮಾಡ್ತೀರಿ
ಆಸೆ ಸಹಜ ಕ್ರಿಯೆ, ಆದರೆ ಬದುಕನ್ನ ಸ್ವಾಭಾವಿಕವಾಗಿ ಅನುಭವಿಸೋದು ಬದುಕಿನ ಕಲೆ. ಅರ್ಥ ಮಾಡ್ಕೊಳ್ಳಿ, ಬೇರೆ ಏನಾದರೂ ಇದ್ರೆ ಖಂಡಿತವಾಗ್ಲೂ ನಾನು ಉತ್ತರ ಕೊಡ್ತಿದ್ದೆ. ಇದು ಬಹಳ ಬೇಸರದ ಸಂಗತಿ, ಸಮಾಜದಲ್ಲಿ ಈ ರೀತಿಯಾಗಿ ತೊಂದರೆಗಳು ಪ್ರತಿಯೊಂದು ಕ್ರಿಯೆಯಿಂದ ಕಡೆಯಿಂದನೂ ಆಗ್ತಿದೆ. ಅದನ್ನ ಫಸ್ಟ್ ನಿಲ್ಲಿಸಬೇಕು, ಆಗ ಬರುತ್ತೆ ಸಮಾಜದಲ್ಲಿ ಸಮಾನತೆ. ಜಾತಿಯಿಂದ ಬರಲ್ಲ ಸಮಾನತೆ, ಈ ರೀತಿಯಾಗಿ ಒಟ್ಟಿಗೆ ಬಾಳೋದ್ರಿಂದ ಬರುತ್ತೆ ಸಮಾನತೆ. ಈ ಪ್ರಶ್ನೆಗೆ ಅಷ್ಟು ಸಮಂಜಸವಿಲ್ಲ, ಅದಕ್ಕೆ ನಾನು ಉತ್ತರ ಕೊಡಲ್ಲ ಮಗು. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ. ನಾವು ಮಾತನಾಡ್ತಾ ಇದ್ವಿ ಉದ್ಯೋಗದ ಬಗ್ಗೆ, ಆಗ್ಲೇ ಒಬ್ರು ಕಾಲರ್ ಕೂಡ ಕಾಲ್ ಮಾಡಿದ್ರು. ನೀವು ಕೂಡ ಸೂರ್ಯ ಮತ್ತೆ ಚಂದ್ರ ಮತ್ತೆ ಅಮ್ಮನ ಆಹಾರದ ಬಗ್ಗೆ ಕೂಡ ಮಾತನಾಡ್ತಾ ಇದ್ರಿ. ಬದಲಾವಣೆ ಆಗಿದೆ ಅಂತ ಹೇಳ್ತೀನಿ ಖಂಡಿತ. ಈಗ ನೋಡಬಹುದು, ಹಿಂದೆ ಸರ್ಕಾರ ಅನ್ನೋದೇ ಇರಲಿಲ್ಲ, ಆಗ ಮದುವೆಗಳಾಗ್ತಿದ್ರು, ನೆಮ್ಮದಿಯಾಗಿ ಬಾಳು ನಡೆಸ್ತಿದ್ರು. ಈಗ ಸೂರ್ಯನಲ್ಲೇ ಬದಲಾವಣೆ ನೋಡ್ಬಿಟ್ಟಿದ್ದೀವಿ. ಚಳಿಗಾಲ, ಕೊರೆಯೋ ಚಳಿ ಇರಬೇಕು, ಆದರೆ ನಳೆ ನಳಿಸ್ತಾನೆ ಬಿಸಿಲಲ್ಲಿ, ಧಗ 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 ಅಂತ ಉರಿಯತ್ತೆ. ಚಳಿಯೋ ಬೇಸಿಗೆಯೋ ಗೊತ್ತೇ ಆಗಲ್ಲ. ಚಂದ್ರನ ನೆರಳು ತಂಪು ಕೊಡಬೇಕು, ಅವನ ಕಿರಣಗಳು ಇಳೆಗೆ ತುಂಬ ಸುಶ್ರಾವ್ಯವಾಗಿರಬೇಕು, ನೈದಿಲೆಗಳು ರೆಕ್ಕೆ ಬಿಚ್ಚಿ ಹೂವಿನ ಹಾಗೆ ಅರಳಬೇಕು. ಆದರೆ ಆಗ್ತಿರೋದೇನು, ಅವನ ನೆರಳು ಅವನ ಬೆಳಕು ಸಹ ನಮಗೆ ತಂಪು ಕೊಡ್ತಿಲ್ಲ, ಸೂರ್ಯನಷ್ಟೇ ಬಿಸಿಯ ಶಾಖ. ಇನ್ನು ಅಮ್ಮನ ವಿಚಾರ ಹೇಳಿದ್ದೆ, ಹೇಗಿರ್ತಿತ್ತು ಅಂದರೆ ನಾವೆಲ್ಲ ಚಿಕ್ಕವರಾಗಿದ್ದಂತಹ ಸಂದರ್ಭದಲ್ಲಿ ಮರು ದಿವಸವಾದರೂ ಅಮ್ಮ ಮಾಡಿದ ಅಡುಗೆಯ ವಾಸನೆಯ ಘಮ ಹಾಗೆ ಇರೋದು. ಈಗ ಬೆಳಗ್ಗೆ ಮಾಡಿದ್ದು ಮಧ್ಯಾಹ್ನಕ್ಕಿರಲ್ಲ, ವಾಸನೆ ಕೆಟ್ಟೋಗತ್ತೆ. ಅಷ್ಟರ ಮಟ್ಟಕ್ಕೆ ನಮ್ಮ ಜೀವನ ಬಂದು ನಿಂತ್ಕೊಂಡಿದೆ. ಇನ್ನೆಲ್ಲಿ ಮನುಷ್ಯ ತಾನೇ ಮಾಡಿಕೊಳ್ಳುವಂತಹ ಹೊಂಡ, ತಾನೇ ತೋಡ್ಕೊಂಡಂತಹ ಕುಂಡ, ಅದರಲ್ಲಿ ಬೀಳಬೇಕು, ಅದರಲ್ಲಿ ಸಾಯಬೇಕು. ಉದ್ಯೋಗ ಇಷ್ಟೆಲ್ಲ ಸಮಸ್ಯೆಗಳನ್ನು ತಂದೊಡ್ಡತ್ತೆ. ಕೆಲವೊಮ್ಮೆ ತುಂಬ ಪ್ರಯತ್ನ ಪಡ್ತಿರ್ತಾರೆ, ಆದರೆ ಜಾತಕದಲ್ಲಿದ್ದಂತಹ ಗ್ರಹಬಾಧೆಗಳು, ಒಂಬತ್ತನೇ ಮನೆಯಲ್ಲಿ ಏನಾದರೂ ರಾಹು ಅಥವಾ ಕೇತು ಇದ್ದಂತಹ ಸಂದರ್ಭದಲ್ಲಿ, ಜೊತೆಗೆ ಹತ್ತನೇ ಮನೆಯಲ್ಲೂ ಇದೇ ರೀತಿಯಾಗಿರ್ತಕ್ಕಂತಹ ಕಾಂಬಿನೇಷನ್ಸ್ ಏನಾದರೂ ಬಂದರೆ, ಮೊದಲನೇದಾಗಿ ನಾವು 10 ಮತ್ತು 9, ಒಂಬತ್ತನೇ ಮನೆ ಯಾಕೆ ನಾವು ನೋಡಬೇಕಾಗತ್ತೆ ಅಂದರೆ ಹೌಸ್ ಆಫ್ ಫಾರ್ಚ್ಯೂನ್ ಅಂದರೆ ನಮ್ಮ ಮುಂದಿನ ಭವಿಷ್ಯಗಳನ್ನು ನಿರ್ಧಾರ ಮಾಡುವಂಥದ್ದು, ನಮ್ಮ ಮುಂದಿನ ಜೀವನ ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಡ್ತಕ್ಕಂಥದ್ದು ಒಂಬತ್ತನೇ ಮನೆ ಭಾಗ್ಯಸ್ಥಾನ. ನಮಗೆ ಭಾಗ್ಯವೇ ಇಲ್ಲದೆ ಇದ್ದ ಮೇಲೆ ಎಂತಹ ಉದ್ಯೋಗ ಇದ್ದೇನು ಪ್ರಯೋಜನ? ಮೊದಲು ಭಾಗ್ಯ ಬಹಳ ಮುಖ್ಯ, ಆ ನಂತರ ಕರ್ಮ ಬಹಳ ಮುಖ್ಯ ಅಂದರೆ ಕೆಲಸ. ಈ ರೀತಿ ಒಂದು ಜಾತಕವನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡ್ಕೊಂಡು ಬರೋ ಸಂದರ್ಭ, 9 ಮತ್ತು 10 ಮನೆಯ ದೋಷಿಗಳು ಯಾರ ಜಾತಕದಲ್ಲಿರುತ್ತೋ ಅವರು ಬಹಳಷ್ಟು ಪ್ರಯತ್ನ ಪಡ್ತಾರೆ, ಬಹಳಷ್ಟು ತೊಂದರೆಯಲ್ಲಿ ಸಿಕ್ಕಾಕೊಳ್ತಾರೆ, ಕೆಲಸ ಮಾತ್ರ ಆಗೋದಿಲ್ಲ. ಕೆಲವೊಂದು ಲಗ್ನಗಳಿದ್ದಾವೆ ನೋಡಿ, ಮೇಷಲಗ್ನ, ಮಿಥುನ, ಕನ್ಯಾ, ಧನಸ್ಸು ಮತ್ತು ಮೀನ. ಈ 5 ಲಗ್ನಗಳಲ್ಲೂ ಅಷ್ಟೇ ಹುಟ್ಟದಂಥವ್ರಿಗೆ ಈ ಉದ್ಯೋಗದ ಸಮಸ್ಯೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕಾಡ್ತಕ್ಕಂಥದ್ದು. ಈ ಸುಮ್ಮನೆ ಹೋಗ್ತಿರ್ತಾರೆ ಹೋಗ್ತಿರ್ತಾರೆ, ಕೆಲಸ ಮಾಡ್ತಿರ್ತಾರೆ. ಮೇಷಲಗ್ನದವರು ಅಷ್ಟೇ ಕಾಲಿಗೆ ಚಕ್ರ ಕಟ್ಕೊಂಡಿರೋ ಥರ ತಿರುಗ್ತಾರೆ ಯಾವಾಗಲೂ ಅಷ್ಟೇ, ಒಂದು ಕಡೆ ನಿಂತಾಗ ಇನ್ನೊಂದು ಕಡೆ ನಿಲ್ಲಲ್ಲ. ಉದ್ಯೋಗದಲ್ಲೂ ಅಷ್ಟೇ ಬಹಳಷ್ಟು ಭಂಗಗಳು ಏರ್ಪಡ್ತಾನೆ ಇರುತ್ತವೆ. ಅದನ್ನೆಲ್ಲ ನೋಡಿಕೊಂಡು ಜಾತಕದಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ತಾ ನಾವು ಜೀವನವನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ತಿಳ್ಕೊಬೇಕಾಗತ್ತೆ ಮಗು. ಓಕೆ ಗುರುಜಿ, ಹಾಗೇನೆ ಈಗ ಉದ್ಯೋಗ ಅನ್ನೋದು ಎಲ್ರಿಗೂ ಕೂಡ ತುಂಬಾನೇ ಮುಖ್ಯ, ಆದರೆ ಸಮಸ್ಯೆಗಳು ಅನ್ನೋದು ಅವ್ರನ್ನ ಬೆಂಬಿಡದೆ ಕಾಡ್ತಾ ಇರುತ್ತೆ. ಆ ಸಮಸ್ಯೆನ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು, ಮತ್ತೆ ನೀವು ಹೇಳ್ತಾ ಇದ್ರಿ ಜಾತಕ ಪರಿಶೀಲನೆ ಮಾಡಿ ನಂತರ ಪರಿಹಾರ ಮಾಡ್ಕೊಳ್ಳೋದು ಸೂಕ್ತ ಅಂತ. ಸಾಕಷ್ಟು ಜನಕ್ಕೆ ಹುಟ್ಟಿದ ದಿನಾಂಕ ಸರಿಯಾಗಿ ಗೊತ್ತಿರೋದಿಲ್ಲ, ಸಮಯ ಗೊತ್ತಿರೋದಿಲ್ಲ, ಇಂತಹ ಸಂದರ್ಭದಲ್ಲಿ ಯಾವ ರೀತಿ ಪರಿಹಾರವನ್ನ ಮಾಡ್ಕೊಳ್ಬಹುದು? ಈಗ ಹಲವಾರು ಜನಕ್ಕೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ, ಸರ್ವೇ ಸಾಮಾನ್ಯ, ಜಾತಕ ಇಲ್ಲದೆ ಇದ್ರೆ ಪರಿಹಾರ ಹೇಗೆ ಸಾಧ್ಯ ಅಂತ. ಅದಕ್ಕೆ ಹೇಳುವಂಥದ್ದು ದೈವಾರಾಧನೆ ದೈವ ಬಲ ಅಂತ. ದೈವದ ಒಂದು ಆಶ್ರಯಕ್ಕೆ ನಾವು ಒಳಪಟ್ಟಾಗ ನಮಗೆ ಯಾವುದೇ ಗ್ರಹದ್ದಾಗಲಿ ಯಾವುದೇ ಜಾತಕದ್ದಾಗಲಿ ಕಟ್ಟುಪಾಡುಗಳಿಗೆ ನಾವು ಒಳಪಡೋದಿಲ್ಲ. ಸರ್ವವು ದೈವದ ಅಧೀನವಾಗಿರಬೇಕಾದ್ರೆ ಗ್ರಹವು ದೈವಾಧೀನ, ದೈವದ ಅಧೀನಕ್ಕೆ ಒಳಪಡ್ತಕ್ಕಂತಹದ್ದು. ಸೊ ಹಾಗಾಗಿ ನೀವು ಮಾಡಬೇಕಾಗಿರುವಂತಹ ಪರಿಹಾರವೇನಪ್ಪ ಅಂತ ಹೇಳಿದ್ರೆ ಲಿಂಗಭೈರವಿಯ ಉಪಾಸನೆ, ಲಿಂಗಭೈರವಿಯ ಹೋಮ ಹವನಗಳಲ್ಲಿ ಪಾಲ್ಗೊಳ್ಳುವಂಥದ್ದು. ಲಿಂಗಭೈರವಿಯ ಹವನದ ರಕ್ಷೆಯನ್ನು ಇಟ್ಕೊಂಡು ನೀವು ಕೆಲಸಗಳಕ್ಕೆ ಹೋಗಿದ್ದೆ ಆದರೆ, ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡಿದ್ದೆ ಆದರೆ, ಖಂಡಿತವಾಗಿಯೂ ನಿಮಗೆ ಉತ್ತಮವಾದಂಥ ಉದ್ಯೋಗದ ಅವಕಾಶಗಳ ಜೊತೆಗೆ ಅಲ್ಲಿ ಸರ್ವೈವ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಕೆಲಸ ಸಿಗಬಹುದು, ಆದರೆ ಸರ್ವೈವಿಂಗ್ ಅನ್ನುವಂಥ ಫ್ಯಾಕ್ಟರ್ ತುಂಬ ಚೆನ್ನಾಗಿರುವಂಥದ್ದು, ಲೈಫ್ನಲ್ಲಿ ಬೇಕಾಗಿರುವಂಥದ್ದು. ಸೊ ಲಿಂಗಭೈರವಿಯ ಉಪಾಸನೆ,
ಲಿಂಗಭೈರವಿಯ ಆರಾಧನೆ, ಹೋಮ ಹವನಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ರಕ್ಷೆಯನ್ನು ಹಣೆಗಚ್ಚುವಂಥದ್ದು. ಇದು ಸರಳವಾದಂತಹ ಪರಿಹಾರ, ಯಾರು ಬೇಕಾದರೂ ಮಾಡ್ಕೊಳ್ಬಹುದಾಗಿರತಕ್ಕಂತಹ ಪರಿಹಾರ. ಓಕೆ.